वीर सावरकर, पूजनीय वीर सावरकर मत्तु श्यामा प्रकाश मुखर्जी दीनदयाल उपाध्याय हेसरुगळन्नु सह नानु ई 15 दिन ओंदु वारद ओळगागे नावु गार्डनगळ गुर्तिसिदेवु। आ ಗಾರ್ಡನ್ ಎಲ್ಲಿರುತ್ತೆ ಅದರ ಸುತ್ತಮುತ್ತಲಿನ ಜನ ಸಹ ಆ ಮಹಾಪುರುಷ ಹೆಸರು ನಮ್ಮ ಉದ್ಯಾನ ನಮ್ಮಲ್ಲಿರತಕ್ಕಂಥ ವಾಸಸ್ಥಳ ಇರತಕ್ಕಂಥ ಈ ಉದ್ಯಾನವನಗಳಿಗೆ ಇಡಿ ಅಂತೇಳಿ ನಮಗೆ ಪತ್ರಗಳು ಸಹ ಕೊಟ್ಟಿದ್ದಾರೆ। ನಾನೇ ಕಾಂಗ್ರೆಸ್ನವರ ಹೆಸರಿಲ್ಲಿ ಮಹಾಪುರುಷರು ಕಾಂಗ್ರೆಸ್ ಬಿಜೆಪಿದವರು ಇರಲ್ಲ, ಆ ಜನ ನಿರೀಕ್ಷೆ ಇದೆ ಜನರ ಬಸವಣ್ಣ ಸಿಕ್ಕಿನಿ ಮನೆ ಕಲ್ಯಾಣ ನಗರ ಅಂತೇಳಿ ಒಂದು ಕಲ್ಯಾಣ ನಗರ ಅಂತೇಳಿ ಮಾಡಿ ನನಗೆ ಉದ್ಘಾಟನೆ ಕರೆಸಿದ್ರು। ಅಲ್ಲಿ ಒಂದು ಉದ್ಯಾನವನ ಇತ್ತು, ಅದಕ್ಕೆ ಬಸವೇಶ್ವರ ಹೆಸರು ಅಂತಂದ್ರೆ ಸರ್ದಾರ್ ಪಟೇಲ್ ನಾಡು ನುಡಿ ಕವಿಗಳ ಹೆಸರು ಇಡ್ತಾ ಇದ್ವಿ। ಕುವೆಂಪು ಹೆಸರಿದೆ, ನಾಡು ನುಡಿಗಾಗಿ ಮಾಡಿದವರು ಯಾರು ಇಲ್ಲ। ನಾನು ಇವು 75ರ 4 ಹೆಸರು ಹೇಳಿನಿ। ನಾನು ಯಾವ ಸಿದ್ಧಾಂತಗಳನ್ನು ಅಮೃತ ಮಹೋತ್ಸವ 75ನೇದಿದೆ, 75ರ ನಾನು 4 ಹೆಸರು ಹೇಳಿನಿ। ನಾನು ಯಾವ ಸಿದ್ಧಾಂತಗಳಿಗೆ ಒಪ್ಪಿ ಸೇವೆ ಸಲ್ಲಿಸಿ ಸ್ಥಾನದ ಮೇಲೆ ಕೂತಿನೋ ಅದರಾಗೆ 4 ಹೆಸರು ಹೇಳಿನಿ। ಹೇಳ್ತೇನೆ, ನಾನು ಹೇಳ್ದಲ್ಲ 25 ಹೆಸರುಗಳು, ಹೆಸರು ಹೇಳಂದ್ರೆ ಹೇಳ್ತೀನಿ। ನಮ್ಮ ನನ್ನ ಸ್ನೇಹಿತರಾದಂಥ ಪತ್ರಕರ್ತರ ಬಂಧುಗಳಿಗೂ ಅದ ತಾವು ಸೂಚಿಸಿದಂಥ ಸೂಕ್ತ ಹೆಸರುಗಳು ಪರಿಗಣಿಸಲಾಗುವುದು। ಆ ಬಡಾವಣೆ ಎಲ್ಲ ಜನರ ಅಭಿಪ್ರಾಯ ಲೆಟರ್ ಲೆಟರ್ ಎಲ್ಲವೂ ಲೆಟರ್ ಮತ್ತು ಅಮೃತ್ ಮಹೋತ್ಸವ ನಿಮಿತ್ತ ಕಳೆದ ಸಭೆಯಲ್ಲಿ ಒಂದು ಹೊಸ ಬಸ್ ನಿಲ್ದಾಣ, ಅಮೃತ್ ಮಹೋತ್ಸವ ಬಸ್ ನಿಲ್ದಾಣ, ನಮ್ಮ ಯಡಿಯೂರಪ್ಪ ಬಡಾವಣೆ ಸ್ವಲ್ಪ ನಗರದಿಂದ ದೂರ ಇರುವಷ್ಟರ ಅಲ್ಲಿ ಈ ಬಸ್ ನಿಲ್ದಾಣವನ್ನು ಒಂದು ಬಸ್ ನಿಲ್ದಾಣವನ್ನು ತಂಗುದಾಣ ಬಸ್ ನಿಂದ ತಂಗುದಾಣವನ್ನು ಒಂದು ಸಾರ್ವಜನಿಕ ಶೌಚಾಲಯವನ್ನು ನಗರದಲ್ಲಿ ಒಂದು ವಾಚನಾಲಯ ನಗರದಾಗ ಎಲ್ಲಿ ನೀಡದ ಇವು ಮೂರು ಮಾಡಬೇಕು ಅಂತೇಳಿ ಈಗಾಗಲೇ ಸಭೆಯಲ್ಲಿ ಒಪ್ಪಿಗೆಯನ್ನು ಪಡೆದಿದ್ದೆವು ಸಾರ್ವಜನಿಕವಾಗಿ। ಮತ್ತು ನನಗೆ ಬಸ್ ತಂಗುದಾಣ ಬಿಎಸ್ವ ಬಡಾವಣೆದಾಗ ಅಮೃತ ಮಹೋತ್ಸವ ಈ ಶುಭ ಅಲ್ಲೇ, ಯಾಕಂದರೆ ಸ್ವಲ್ಪ ದೂರ ಇದೆ, ಹೋಗೋರಿಗೆ ಈಗ ಯಾರ ಪ್ಲಾಟ್ ತೊಗೊಂಡ್ರೆ ಹೋಗ್ತಾರ ಬರ್ತಾರ ಅಲ್ಲೊಂದು ಪಾಯಿಂಟ್ ಇದೆ। ಒಂದು ಮಹೋತ್ಸವದ ನಿಮಿತ್ತ ನಮ್ಮ ನಗರದಲ್ಲಿ ಸುಮಾರು 125ಕ್ಕೂ ಸಮೀಪ ನಾವು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಏನು ಲೇಔಟ್ಗಳಾಗ್ಯಾವ ಆ ಲೇಔಟ್ಗಳಿಗಿದ್ದಾಗ ಇರ್ತಕ್ಕಂಥ ಉದ್ಯಾನವನಗಳು ಸಣ್ಣ ದೊಡ್ಡ ಎಲ್ಲ ಕಲಿತು ಸುಮಾರು 100 ಮೇಲವ ಮಂಜೂರಾತಿ ಪಡೆದಿದ್ದು ಆ ಪರಿಸರದಾಗಿರ್ತಕ್ಕಂಥ ಜನರನ್ನ ಅವರ ಭಾವನೆಗಳಿಗೆ ಸ್ಪಂದಿಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಈಗಾಗಲೇ ಈ ಅಮೃತ ಮಹೋತ್ಸವ ಈ ಸಂದರ್ಭದಲ್ಲಿ 175 ಉದ್ಯಾನವನಗಳಿಗಂತೂ ನಾಡು ನುಡಿ ದೇಶಕ್ಕಾಗಿ ಶ್ರಮಿಸಿದಂಥ ಬಲಿದಾನಗೈದಂಥ ಮಹಾಪುರುಷರ ಹೆಸರು ಇಡಬೇಕು ಅಂತೇಳಿ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈಗಾಗಲೇ ಪ್ರಾಧಿಕಾರದ ಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿ ಸಭೆಯಲ್ಲಿ ಅನುಮೋದನೆ ಪಡೆದಿದ್ದೀನಿ। 25 ಹೆಸರುಗಳಿಗೆ ಈಗಾಗಲೇ ನಾವು ಅಂತಿಮಗೊಳಿಸಿದ್ದೆವು, ಇನ್ನೂ 50 ಹೆಸರುಗಳು ಅಂತಿಮಗೊಳಿಸಬೇಕಾಗಿದೆ। ಜನರ ಭಾವನೆಗಳು ಜನರ ಅನಿಸಿಕೆಗಳು ಪಡ್ಕೊಂಡು ಆ ಹೆಸರುಗಳು ಸಹ ಇಕ್ಕುವ ಪ್ರಯತ್ನ ಮಾಡ್ತೀವಿ। ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ, ಈಗಾಗಲೇ ತೇಲಿ ಲೇಔಟ್ನ ಗುರುದ್ವಾರದಲ್ಲಿರ್ತಕ್ಕಂಥ ಲೇಔಟ್ನಲ್ಲಿ ಇರತಕ್ಕಂಥ ಒಂದು ಉದ್ಯಾನವನಕ್ಕೆ ನಮೋ ಪಾರ್ಕ್ ಅಂತೇಳಿ ಹೆಸರಿಡಲಾಗಿದೆ। ನಮೋ ಪಾರ್ಕ್ ತೇಲಿ ಉದ್ಯಾನದ ಗುರುನಾನಕ್ ಒಳಗಡೆ ಲೆಫ್ಟಿಗೆ ಮಣಿಗೆಕ್ಕಿಂತ ಮುಂಚೆನೇ ಮತ್ತು ಹಿಂದಿನ ಬೂಡಾದ ಲೇಔಟ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಬಡಾವಣೆಯಲ್ಲಿ 3 ಎಕರೆ ಗಾರ್ಡನ್ ಇದೆ। ಆ 3 ಎಕರೆ ಗಾರ್ಡನ್ನಲ್ಲಿರ್ತಕ್ಕಂಥ ಗಾರ್ಡನಿಗೆ ಈ ನಮೋ ಪಾರ್ಕ್ ಇಟ್ಟಿದ್ದು ಪ್ರಧಾನಿಯ ಬರ್ತ್ಡೇ ನಿಮಿತ್ತ 17 ಸೆಪ್ಟೆಂಬರ್ ನಿಮಿತ್ತ 8 ದಿನಗಳ ಕಾಲ ಸೇವಾಹಿ ಸಪ್ತಾಹ ಕಾರ್ಯಕ್ರಮ ಇತ್ತು। ಆ ಸೇವಾಹಿ ಸಪ್ತಾಹ ಕಾರ್ಯಕ್ರಮದಾಗ ನಾವು ನಮೋ ಪಾರ್ಕ್ ಇಟ್ಟಿದ್ದೆವು।
ಅಟಲ್ ಬಿಹಾರಿ ವಾಜಪೇಯಿಯವರ ಈ ದೇಶ ಕಂಡಂಥ ಅಜಾತ ಶತ್ರು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನಾಚರಣೆ 25ನೇ ಡಿಸೆಂಬರ್ನಂದು ಆ ಜನ್ಮದಿನಾಚರಣೆ ದಿನ ಸಿದ್ದರಾಮಯ್ಯ ಬಡಾವಣೆಯಲ್ಲಿರ್ತಕ್ಕಂಥ 3 ಎಕರೆ ಉದ್ಯಾನವನಕ್ಕೆ ಅಟಲ್ ಪಾರ್ಕ್ ಅಂತೇಳಿ ಹೆಸರನ್ನು ಈಗಾಗಲೇ ನಾವು ಇಟ್ಟಿದ್ದೆವು. ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಮ್ಮವರೇ ಬೀದರ್ನವರೇ ಆಗಿರ್ತಕ್ಕಂಥ ಭಗವಂತ ಕೌಬ ಅವರ ಕೈಯಲ್ಲಿ ನಾನು ಉದ್ಘಾಟನೆ ಮಾಡಿಸೀನಿ. ನಾಮಕರಣ ಆಗಿದೆ, ಈ ಎರಡು ಆಗಿದೆ. ಇನ್ನೂ ಈ ತಿಂಗಳು ಒಂದು ವಾರ 15 ದಿನಗಳಾಗಿ ವೀರ್ ಸಾವರ್ಕರ್, ಪೂಜನೀಯ ವೀರ್ ಸಾವರ್ಕರ್ ಮತ್ತು ಶ್ಯಾಮಾ ಪ್ರಕಾಶ್ ಮುಖರ್ಜಿ ದೀನ್ ದಯಾಳ್ ಉಪಾಧ್ಯಾಯರ ಹೆಸರುಗಳನ್ನು ಸಹ ನಾನು ಈ 15 ದಿನ ಒಂದು ವಾರದ ಒಳಗಾಗಿ ನಾವು ಗಾರ್ಡನ್ಗಳು ಗುರುತಿಸಿದೆವು. ಆ ಗಾರ್ಡನ್ ಎಲ್ಲಿರುತ್ತೆ ಅದರ ಸುತ್ತಮುತ್ತಲಿನ ಜನ ಸಹ ಆ ಮಹಾಪುರುಷ ಹೆಸರು ನಮ್ಮ ಉದ್ಯಾನ ನಮ್ಮಲ್ಲಿರತಕ್ಕಂಥ ವಾಸಸ್ಥಳ ಇರತಕ್ಕಂಥ ಈ ಉದ್ಯಾನವನಗಳಿಗೆ ಇಡಿ ಅಂತೇಳಿ ನಮಗೆ ಪತ್ರಗಳು ಸಹ ಕೊಟ್ಟಿದ್ದಾರೆ. ನಾನೇ ಕಾಂಗ್ರೆಸ್ನವ್ರ ಹೆಸರಿಲ್ಲಿ ಮಹಾಪುರುಷರು, ಕಾಂಗ್ರೆಸ್ ಬಿಜೆಪಿದವ್ರು ಇರಲ್ಲ. ಆ ಜನ ನಿರೀಕ್ಷೆ ಇದೆ. ಜನರ ಬಸವಣ್ಣವ್ರ ಹೆಸರು ಸಿಕ್ಕಿನಿ ಮೊನ್ನೆ ಕಲ್ಯಾಣ ನಗರ ಅಂತೇಳಿ ಒಂದು ಕಲ್ಯಾಣ ನಗರ ಅಂತೇಳಿ ಮಾಡಿ ನನಗೆ ಉದ್ಘಾಟನೆ ಕರೆಸಿದ್ರು. ಅಲ್ಲಿ ಒಂದು ಉದ್ಯಾನವನ ಇತ್ತು, ಅದಕ್ಕೆ ಬಸವೇಶ್ವರ ಹೆಸರು. ನಾಡು ನುಡಿ ಅಂತಂದ್ರೆ ಸರ್ದಾರ್ ಪಟೇಲ್ ನಾಡು ನುಡಿ ಕವಿಗಳ ಹೆಸರು ಇರ್ತಾ ಇದ್ವಿ. ಕುವೆಂಪು ಹೆಸರಿದೆ. ನಾಡು ನುಡಿಗಾಗಿ ಮಾಡಿದವರು ಯಾರು ಇಲ್ಲ. ನಾನು ಇವು 75ರ 4 ಹೆಸರು ಹೇಳೀನಿ. ನಾನು ಯಾವ ಸಿದ್ಧಾಂತಗಳನ್ನು ಅಮೃತ ಮಹೋತ್ಸವ 75ನೇದಿದೆ. 75ರ ನಾನು 4 ಹೆಸರು ಹೇಳೀನಿ. ನಾನು ಯಾವ ಸಿದ್ಧಾಂತಗಳಿಗೆ ಒಪ್ಪಿ ಸೇವೆ ಸಲ್ಲಿಸಿ ಸ್ಥಾನದ ಮೇಲೆ ಕೂತೀನೋ ಅದರಾಗೆ 4 ಹೆಸರು ಹೇಳೀನಿ. ಹೇಳ್ತೇನೆ, ನಾನು ಹೇಳ್ದಲ್ಲ 25 ಹೆಸರುಗಳವ. ಹೆಸರು ಹೇಳಂದ್ರೆ ಹೇಳ್ತೀನಿ. ನಮ್ಮ ನನ್ನ ಸ್ನೇಹಿತರಾದಂಥ ಪತ್ರಕರ್ತರ ಬಂಧುಗಳಿಗೂ ಅದ ತಾವು ಸೂಚಿಸಿದಂಥ ಸೂಕ್ತ ಹೆಸರುಗಳು ಪರಿಗಣಿಸಲಾಗುವುದು. ಆ ಬಡಾವಣೆ ಎಲ್ಲ ಜನರ ಅಭಿಪ್ರಾಯ ಲೆಟರ್ ಲೆಟರ್ ಎಲ್ಲವೂ ಲೆಟರ್. ಮತ್ತು ಅಮೃತ್ ಮಹೋತ್ಸವ ನಿಮಿತ್ತ ಕಳೆದ ಸಭೆಯಲ್ಲಿ ಒಂದು ಹೊಸ ಬಸ್ ನಿಲ್ದಾಣ, ಅಮೃತ್ ಮಹೋತ್ಸವ ಬಸ್ ನಿಲ್ದಾಣ. ನಮ್ಮ ಯಡಿಯೂರಪ್ಪ ಬಡಾವಣೆ ಸ್ವಲ್ಪ ನಗರದಿಂದ ದೂರ ಇರುವಷ್ಟರ ಅಲ್ಲಿ ಈ ಬಸ್ ನಿಲ್ದಾಣವನ್ನು ಒಂದು ಬಸ್ ನಿಲ್ದಾಣವನ್ನು ತಂಗುದಾಣ ಬಸ್ ನಿಲ್ದಾಣ ತಂಗುದಾಣ ತಂಗುದಾಣವನ್ನು ಒಂದು ಸಾರ್ವಜನಿಕ ಶೌಚಾಲಯವನ್ನು ನಗರದಲ್ಲಿ ಒಂದು ವಾಚನಾಲಯ ನಗರದಾಗ ಎಲ್ಲಿ ನೀಡದ ಇವು 3 ಮಾಡಬೇಕು ಅಂತೇಳಿ ಈಗಾಗಲೇ ಸಭೆಯಲ್ಲಿ ಒಪ್ಪಿಗೆಯನ್ನು ಪಡೆದಿದ್ದೆವು. ಸಾರ್ವಜನಿಕವಾಗಿ ಮತ್ತು ಬಸ್ ತಂಗುದಾಣ ಬಿಸ್ವ ಬಡಾವಣೆದಾಗ ಅಮೃತ ಮಹೋತ್ಸವ ಈ ಶುಭ ಅಲ್ಲೇ ಯಾಕಂದ್ರೆ ಸ್ವಲ್ಪ ದೂರ ಇದೆ. ಹೋಗೋರಿಗೆ ಈಗ ಯಾರ ಪ್ಲಾಟ್ ತಗೊಂಡ್ರೆ ಹೋಗ್ತಾರ ಬರ್ತಾರ ಅಲ್ಲೊಂದು ಪಾಯಿಂಟ್ ಇದೆ. ಒಂದು ಮಹೋತ್ಸವದ ನಿಮಿತ್ತ ನಮ್ಮ ನಗರದಲ್ಲಿ ಸುಮಾರು 125ಕ್ಕೂ ಸಮೀಪ ನಾವು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಏನು ಲೇಔಟ್ಗಳಾಗ್ಯಾವ ಆ ಲೇಔಟ್ಗಳಿಗಿದ್ದಾಗ ಇರ್ತಕ್ಕಂಥ ಉದ್ಯಾನವನಗಳು ಸಣ್ಣ ದೊಡ್ಡ ಎಲ್ಲ ಕಲಿತು ಸುಮಾರು 100 ಮೇಲವ. ಮಂಜೂರಾತಿ ಪಡೆದಿದ್ದು ಆ ಪರಿಸರದಾಗಿರ್ತಕ್ಕಂಥ ಜನರನ್ನ ಅವರ ಭಾವನೆಗಳಿಗೆ ಸ್ಪಂದಿಸಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಈಗಾಗಲೇ ಈ ಅಮೃತ ಮಹೋತ್ಸವ ಈ ಸಂದರ್ಭದಲ್ಲಿ 175 ಉದ್ಯಾನವನಗಳಿಗಂತೂ ನಾಡು ನುಡಿ ದೇಶಕ್ಕಾಗಿ ಶ್ರಮಿಸಿದಂಥ ಬಲಿದಾನಗೈದಂಥ ಮಹಾಪುರುಷರ ಹೆಸರು ಇಡಬೇಕು ಅಂತೇಳಿ ನಾನು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಈಗಾಗಲೇ ಪ್ರಾಧಿಕಾರದ ಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿ ಸಭೆಯಲ್ಲಿ ಅನುಮೋದನೆ ಪಡೆದಿದ್ದೀನಿ. 25 ಹೆಸರುಗಳಿಗೆ ಈಗಾಗಲೇ ನಾವು ಅಂತಿಮಗೊಳಿಸಿದ್ದೆವು. ಇನ್ನೂ 50 ಹೆಸರುಗಳು ಅಂತಿಮಗೊಳಿಸಬೇಕಾಗಿದೆ. ಜನರ ಭಾವನೆಗಳು ಜನರ ಅನಿಸಿಕೆಗಳು ಪಡ್ಕೊಂಡು ಆ ಹೆಸರುಗಳು ಸಹ ಇಕ್ಕುವ ಪ್ರಯತ್ನ ಮಾಡ್ತೀವಿ. ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈಗಾಗಲೇ ತೇಲಿ ಲೇಔಟ್ನ ಗುರುದ್ವಾರದಲ್ಲಿರ್ತಕ್ಕಂಥ ಲೇಔಟ್ನಲ್ಲಿ ಇರತಕ್ಕಂಥ ಒಂದು ಉದ್ಯಾನವನಕ್ಕೆ ನಮೋ ಪಾರ್ಕ್ ಅಂತೇಳಿ ಹೆಸರಿಡಲಾಗಿದೆ.
ನಮೋ ಪಾರ್ಕ್ ತೇಲಿ ಉದ್ಯಾನದ ಗುರುನಾನಕ್ ಒಳಗಡೆ ಲೆಫ್ಟಿಗೆ ಮನೆಗೆಕ್ಕಿಂತ ಮುಂಚೆನೆ ಮತ್ತು ಹಿಂದಿನ ಬೂಡಾದ ಲೇಔಟ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಬಡಾವಣೆಯಲ್ಲಿ 3 ಎಕರೆ ಗಾರ್ಡನ್ ಇದೆ. ಆ 3 ಎಕರೆ ಗಾರ್ಡನ್ನಲ್ಲಿರ್ತಕ್ಕಂಥ ಗಾರ್ಡನಿಗೆ ಈ ನಮೋ ಪಾರ್ಕ್ ಇಟ್ಟಿದ್ದು ಪ್ರಧಾನಿಯ ಬರ್ತ್ಡೇ ನಿಮಿತ್ತ 17 ಸೆಪ್ಟೆಂಬರ್ ನಿಮಿತ್ತ 8 ದಿನಗಳ ಕಾಲ ಸೇವಾಹಿ ಸಪ್ತಾಹ ಕಾರ್ಯಕ್ರಮ ಇತ್ತು. ಆ ಸೇವಾಹಿ ಸಪ್ತಾಹ ಕಾರ್ಯಕ್ರಮದಾಗ ನಾವು ನಮೋ ಪಾರ್ಕ್ ಇಟ್ಟಿದ್ದೆವು. ಅಟಲ್ ಬಿಹಾರಿ ವಾಜಪೇಯಿಯವರ ಈ ದೇಶ ಕಂಡಂಥ ಅಜಾತ ಶತ್ರು ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿಯವರ ಜನ್ಮದಿನಾಚರಣೆ 25ನೇ ಡಿಸೆಂಬರ್ನಂದು. ಆ ಜನ್ಮದಿನಾಚರಣೆ ದಿನ ಸಿದ್ದರಾಮಯ್ಯ ಬಡಾವಣೆಯಲ್ಲಿರ್ತಕ್ಕಂಥ 3 ಎಕರೆ ಉದ್ಯಾನವನಕ್ಕೆ ಅಟಲ್ ಪಾರ್ಕ್ ಅಂತೇಳಿ ಹೆಸರನ್ನು ಈಗಾಗಲೇ ನಾವು ಇಟ್ಟಿದ್ದೆವು. ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ನಮ್ಮವರೇ ಬೀದರ್ನವರೇ ಆಗಿರ್ತಕ್ಕಂಥ ಭಗವಂತ ಕೌಬ ಅವ್ರ ಕೈಯಲ್ಲಿ ನಾನು ಉದ್ಘಾಟನೆ ಮಾಡಿಸೀನಿ. ನಾಮಕರಣ ಆಗಿದೆ, ಈ 2 ಆಗಿದೆ. ಇನ್ನು ಈ ತಿಂಗಳು 1 ವಾರ 15 ದಿನಗಳಾಗಿ